ಸದ್ಯ ಸಿನಿ ಪ್ರೇಮಿಗಳ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸಿದಂತ. ಹಾಸ್ಟೆಲ್ ಅಲ್ಲಿ ಕೆಲವರಿಗೆ ಕೊನೆ ರಾತ್ರಿ ಆಗಬಹುದು, ನಾಳೆ ನಿಮ್ಮಲ್ಲಿ ಯಾರಾದ್ರೂ ಬದುಕಿದ್ರೆ ಮೀಟ್ ಮಾಡೋಣ. ಸೊ ಅಬ್ಬಬ್ಬ ಈ ಚಿತ್ರದ ಆಯ್ಕೆ ಯಾಕಾಯ್ತು? ಆಕ್ಚುಲಿ ಅಬ್ಬಬ್ಬದಲ್ಲಿ ಮಾಡಿದ್ರಲ್ಲ, ಐದು ಜನ ಯಾರು ಹಾಸ್ಟೆಲ್ ಅಲ್ಲಿ ಇದ್ದವರಲ್ಲ, ಹಾಸ್ಟೆಲ್ ಇದ್ದು ನಾನ್ ಮಾತ್ರ. ಈ ರಿಮೇಕ್ ಮಾಡುವಂತದ್ದು ಚಿತ್ರವನ್ನ, ಸೊ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಆದಾಗ ಆ ನಿರ್ದೇಶಕನಿಗೆ ಇರುವಂತ ಚಾಲೆಂಜಸ್ ಗಳು ಯಾವ ತರ ಇರುತ್ತೆ ಅಂತ ಹೇಳಿ. ಫ್ರೈಡೇ ಫಿಲ್ಮ್ಸ್ನ ವಿಜಯ್ ಬಾಬು ಪ್ರೊಡ್ಯೂಸರ್ಗೆ ಯಾಕೆ ಚೇಂಜ್ ಮಾಡ್ತಿದ್ದಾರೆ, ಇದು ವರ್ಕ್ ಆಗಿದೆ, ಇವ್ರು ಯಾಕೆ ಚೇಂಜ್ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ರಿಸ್ಕ್ ಅಂತ ಹೇಳಿದ್ರು. ನಿರ್ದೇಶನ ಅನ್ನುವಂಥದ್ದು ನಿಮಗೆ ಜಾಸ್ತಿ ಪ್ರಭಾವ ಬೀರೋ ರಂಗಭೂಮಿಯಿಂದನ ಅಥವಾ ಸಿನಿಮಾ ನೋಡ್ತಾನೆ ನಿಮಗೆ ನಿರ್ದೇಶನದಲ್ಲಿ ಆಸಕ್ತಿ ಬಂತ? ಒಂದ್ ಪಾತ್ರ ಇತ್ತು, ಆ ಪಾತ್ರಕ್ಕೆ ಒಂದೇ ಒಂದ್ ಸಾರಿ ಇತ್ತು, ತೆಲಿಮಾರ್ ಉಳ್ಬೇಕು, ತೆಲಿ ಉಳ್ಬೇಕು ಅಂತ. ಬೇರೆ ಸಿನಿಮಾಗಳಲ್ಲಿ ನೀವ್ ಏನನ್ನ ಹುಡುಕ್ತೀರಾ ಅಂತ ಹೇಳಿ. ಆ ಸಿನಿಮಾ ತುಂಬಾ ಮೂವಿಂಗ್ ಆಗಿದ್ರೆ ನಾನು ಅಳ್ತೀನಿ, ಆ ಸಿನಿಮಾ ಕಾಮಿಡಿ ಇದ್ರೆ ನಗ್ತೀನಿ. ಡಾರ್ಕ್ ಥೀಮ್ ತುಂಬಾ ಹೈಲೈಟ್ ಆಗ್ತಿದೆ ಎಲ್ಲಾ ಸಿನಿಮಾಗಳಲ್ಲೂ, ಅದು ಬರ್ತಿದೆ ಅಂತ ಹೇಳಿದ ತಕ್ಷಣ ಎಲ್ಲಾ ಚಿತ್ರಗಳು ಅದೇ ಜಾನರ್ ಅಲ್ಲಿ ಬರ್ತಾ ಇದೆ. ನಾನು ಬೇಕು ಅಂತಾನೆ ನಾನು ಒಂದು ಜಾನರ್ ಮಾಡಿದ್ಮೇಲೆ ಇನ್ನೊಂದ್ಸತಿ ಆ ಜಾನರ್ನ ಆದಷ್ಟು ಮಾಡೋದಕ್ಕೆ ಹೋಗಲ್ಲ. ನಮ್ಮ ತಂದೆ ಹೇಳಿದ್ರು, ಕಾರ್ನಾಡರು ಸುಮಾರು 20 ವರ್ಷ ಬಾಂಬೆಲಿ ಇದ್ದಿದ್ರಿಂದ ಹೋಗೋ ಒಂದೊಂದ್ಸತಿ ಭೇಟಿ ಮಾಡು. ಮೊದಲನೇ ಸತಿ ಕನ್ನಡದ ಅಕ್ಷರ ಕಲ್ತಿದ್ದು